ಈಗ ಅಶ್ವಥ್ ನಾರಾಯಣ್ ಬಗ್ಗೆ ಕಾಂಗ್ರೆಸ್ನವರು ಆಧಾರರಹಿತವಾಗಿರುವಂಥ ಆರೋಪವನ್ನು ಮಾಡ್ತಾ ಇದ್ದಾರೆ. ಒಂದು ಜವಾಬ್ದಾರವಾದ ಪಕ್ಷ ಕಾಂಗ್ರೆಸ್ ವಿರೋಧ ಪಕ್ಷ ಜವಾಬ್ದಾರಿ, ಅದು ಕೂಡ ಅಷ್ಟೇ ಜವಾಬ್ದಾರಿ ಇರ್ತದೆ. ಯಾರಾದರೂ ಮೇಲೆ ಆರೋಪ ಮಾಡಬಾದರೆ ಸಣ್ಣ ಒಂದು ಏನಾದರೂ ಆರೋಪಗಳೇ ಮಾಡಬೇಕಾದ್ರೆ ಅದಕ್ಕೆ ಸಾಕ್ಷಿ ಆಧಾರ ಬೇಕು. ಹಿಟ್ ಆ್ಯಂಡ್ ರನ್ ಮಾಡೋಕ್ಕೆ ಹೊರಟಿದ್ದಾರೆ, ಹಿಟ್ ಆ್ಯಂಡ್ ರನ್ ನಡೆಯೋದಿಲ್ಲ. ಈಗ ಅವ್ರ ಕಾಲದಲ್ಲಿ ಸಾಕಷ್ಟು ಪರೀಕ್ಷೆಗಳು ಕಾಪಿ ಆಗಿದ್ದಾವೆ, ಕ್ವಶನ್ ಪೇಪರ್ ಹೊರಗಡೆ ಬಂದಿದೆ ಹಲವಾರು ಬಾರಿ, PSI PUC ಎಲ್ಲವೂ ಕೂಡ ಬಂದಿದೆ. ಆ ಸಂದರ್ಭದಲ್ಲಿ ಏನೂ ಕ್ರಮವನ್ನು ತೆಗೆದುಕೊಳ್ಳಿಲ್ಲ. ಈಗ ನಾವು ಕ್ರಮ ತೆಗೆದುಕೊಳ್ಳುವಾಗ ಎಲ್ಲಿ ಕೆಲವರೆಲ್ಲ ಅವ್ರ ಪಕ್ಷದವರೆಲ್ಲ ಈಗಾಗಲೇ ಅರೆಸ್ಟ್ ಆಗಿದ್ದಾರೆ, ಅವ್ರ ಮುಖಾಂತರ ಎಲ್ಲಿ ಬಣ್ಣ ಬಯಲಾಗುತ್ತೆ ಅನ್ನುವಂಥ ಭಯದಿಂದ ಈ ಥರ ಹಿಟ್ ಆ್ಯಂಡ್ ರನ್ ಕೇಸ್ ಮಾಡುವಂಥದ್ದು, ದೊಡ್ಡ ಸುದ್ದಿ ಮಾಡುವಂಥ ಪ್ರಯತ್ನಗಳು ಮಾಡ್ತಾರೆ. ಜನ ಇದಕ್ಕೆ ಯಾವುದು ಕೂಡ ಒಪ್ಪೋದಿಲ್ಲ, ಯಾವುದೇ ಸಾಕ್ಷಿ ಆಧಾರ ಇಲ್ಲ. ಹೀಗಾಗಿ ಅವರ ಮಾತಿಗೆ ಕಿಂಚಿತ್ತು ಬೆಲೆ ಇಲ್ಲ.